ಮತಗಳೇ ನಮಸ್ಕಾರ ನಾನು ಲಿಂಗೇಗೌಡ ಎಸ್ ಎಚ್ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಉಪಾಧ್ಯಕ್ಷ ಈಗ ಇವತ್ತು ಆಗಸ್ಟ್ 8ನೇ ತಾರೀಕು ಏನು ಫಿಟ್ ಇಂಡಿಯಾ ಚಳುವಳಿಗೆ ಮಹಾತ್ಮ ಗಾಂಧಿ ಅವರು 1942 ರಲ್ಲಿ ಕರೆ ಕೊಟ್ಟಂತ ದಿನ ಇವತ್ತು ನಾವು ಅದೇ ಸ್ಫೂರ್ತಿನಲ್ಲಿ ಇಡಿ ರಾಜ್ಯಾದ್ಯಂತ ಭ್ರಷ್ಟರೇ ರಾಜಕಾರಣವನ್ನು ಬಿಟ್ಟು ತೊಲಗಿ ಅನ್ನುವಂತ ಸ್ಕೂಟರ್ ಜಾಥಾವನ್ನು ನಾವೀಗ ಮಾಡ್ತಾ ಇದ್ದೀವಿ ಮಾಡ್ಕೊಂಡು ಈಶೂರಿನಲ್ಲಿ ಎಲ್ಲ ಶೇರ್ ಮಾಡ್ರಪ್ಪ ಈಶೂರಿನಿಂದ ಶೇರ್ ಮಾಡಿ ನಾವು ಈ ಜಾಥಾವನ್ನು ಶುರು ಮಾಡಿ ಇವ ಶಿಕಾರಿಪುರ ತಾಲೂಕು ಕೇಂದ್ರಕ್ಕೆ ಬಂದಿದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಶಿಕಾರಿಪುರ ಮಾಜಿ ಮುಖ್ಯಮಂತ್ರಿ ಕಳೆದ ಒಂದು ವಾರ 15 ದಿನಗಳ ತನಕ ಹಾಲಿ ಮುಖ್ಯಮಂತ್ರಿಗಳಾಗಿದ್ದಂತ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರ ಕ್ಷೇತ್ರ ನಿಮಗೆ ಗೊತ್ತಿರೋ ಹಾಗೆ ಭ್ರಷ್ಟಾಚಾರ ಒಂದು ರೀತಿಯಲ್ಲಿ ಹಿಂದೆ ಇದ್ದಂತ ಬಿಜೆಪಿಯ ಸರ್ಕಾರ ಭ್ರಷ್ಟಾಚಾರಕ್ಕೆ ಅತ್ಯಂತ ದೊಡ್ಡ ಉದಾಹರಣೆಯಾಗಿತ್ತು ನಾವು ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಮೊದಲನೇ ತಾಲೂಕು ಕೇಂದ್ರ ಶಿಕಾರಿಪುರಕ್ಕೆ ಬರ್ತೀವಿ ಅಂತ ಇತ್ತು ಆಗ ಯಡಿಯೂರಪ್ಪನವರೇನೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಉಳಿದಿರ್ತಾರೆ ಏನು ಅಂತ ಇತ್ತು ರಾಜಕೀಯ ಬದಲಾವಣೆಗಳು ಜಡಪಟಿಗಳು ಏನಾಗ್ತವೆ ಅಂತ ಅನ್ನುವಂತ ನಿರೀಕ್ಷೆ ಇರಲಿಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಅಧಿಕೃತ ಮಾಡಿದಂತ ಸರ್ಕಾರ ಆಗಿತ್ತು ಯಡಿಯೂರಪ್ಪನವರ ಸರ್ಕಾರ ನಾವು ಇಲ್ಲಿಂದ ಭ್ರಷ್ಟರೇ ರಾಜಕಾರಣವನ್ನ ಬಿಟ್ಟು ತೊಲಗಿ ಅಂತ ನಾವು ಘೋಷಣೆ ಮಾಡಿದಂತ ಸಂದರ್ಭದಲ್ಲೇ ಕಾಕತಾಳಿಯೋ ಏನೋ ಯಡಿಯೂರಪ್ಪನವರು ಅಧಿಕಾರವನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ ಇದು ಒಂದು ರೀತಿಯಲ್ಲಿ ಪ್ರಕೃತಿ ನಡೆಸ್ತಾ ಇರುವಂತ ಆಟ ಅಂತ ನಾವು ಭಾವಿಸೋಣ ಇದು ಇಲ್ಲಿಗೆ ನಿಲ್ಲಬಾರದು ಒಂದು ರೀತಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ಇಲ್ಲಿಯ ರಾಜಕಾರಣಿಗಳ ತನಗೆ ಬೇಕಾದ ರೀತಿಯಲ್ಲಿ ಆಟದ ಬೊಂಬೆಗಳ ರೀತಿಯಲ್ಲಿ ಬದಲಿಸ್ತಾ ಯಾವ ಕಾರಣವನ್ನೂ ಕೊಡದೇನೆ ಅದು ಭ್ರಷ್ಟಾಚಾರದ ಕಾರಣವಾ ಅಥವಾ ಅವರ ವಯಸ್ಸಿನ ಕಾರಣವಾ ಅಥವಾ ಅವರ ಅದಕ್ಷತೆಯ ಅಥವಾ ಅವರ ಕುಟುಂಬದ ಭ್ರಷ್ಟಾಚಾರದ ಕಾರಣವಾ ಯಾವುದನ್ನು ಹೇಳದೇನೆ ಒಂದು ರೀತಿಯಲ್ಲಿ ಅವರನ್ನ ಖುಷಿಪಡಿಸ್ತಾ ಅವರನ್ನ ಕಿತ್ತು ಬಿಸಾಡ್ಬಿಡ್ತು ಒಂದು ರೀತಿಯಲ್ಲಿ ಹೈಕಮಾಂಡ್ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಇಲ್ಲಿನ ಸ್ಥಳೀಯ ನಾಯಕರುಗಳು ಯಾರಿದ್ದಾರೆ ಪ್ರಾದೇಶಿಕ ನಾಯಕರುಗಳು ಯಾರಿದ್ದಾರೆ ಇವರು ಯಾರಿಗೂ ಕೂಡ ಸ್ವಯಂ ಅವರ ಐಡೆಂಟಿಟಿ ಮತ್ತು ಎಸ್ಪಿಟಿಯೇ ಇಲ್ಲವೇನೋ ಅನ್ನುವಂಥ ರೀತಿಯಲ್ಲಿ ಮತ್ತು ಈ ರಾಜ್ಯದ ಮತದಾರರನ್ನು ಅವಮಾನಿಸುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಿತ್ತು ಬಿಸಾಕಿತ್ತು ದೌರ್ಭಾಗ್ಯ ಇದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ ಮತ್ತು ಇದಕ್ಕೆಲ್ಲ ಕಾರಣ ಆಗ್ತಾ ಇರುವಂಥದ್ದು ಇವರು ಒಂದು ರೀತಿಯಲ್ಲಿ ಪ್ರಾಮಾಣಿಕವಾದಂಥ ರಾಜಕಾರಣವನ್ನು ಮಾಡಿದರೆ ಇಂಥ ಸಾಧ್ಯತೆಗಳು ಸಂದರ್ಭಗಳು ಒದಗಿ ಬರ್ತಾ ಇರಲಿಲ್ಲ ಅಲ್ಲಿಯ ನಾಯಕರುಗಳಿಗೆ ಅವರೇನು ದೆಹಲಿನಲ್ಲಿರುವಂಥ ನಾಯಕರುಗಳೇನು ಪ್ರಾಮಾಣಿಕವಾದಂಥ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಕೇಂದ್ರದ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರ ಮಗ ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ಮಿಂದೇಳ್ತಾ ಇದ್ದಾರೆ ಎನ್ನುವಂಥ ಸುದ್ದಿಗಳನ್ನು ನಾವು ಅಲ್ಲಲ್ಲಿ ನೋಡ್ತಾ ಬರ್ತಾ ಇದ್ದೀವಿ ಹಾಗೆ ಇಡೀ ಬಿಜೆಪಿ ಸರ್ಕಾರ ಮತ್ತು ಆ ಬಿಜೆಪಿಯ ಅಧಿಕಾರ ಆಡಳಿತದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ ಕುಲ್ಲಂಕುಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಕುಲ್ಲಂಕುಲ್ಲ ನಡೀತಾ ಇದೆ ಆದರೆ ಇದೇ ಸಂದರ್ಭದಲ್ಲಿ ಅಲ್ಲಿ ಕೇಂದ್ರ ಸರ್ಕಾರ ತನ್ನ ಕೈನಲ್ಲಿರುವಂಥ ತನಿಖಾ ಸಂಸ್ಥೆಗಳನ್ನು ಅದು ಇಡಿ ಆಗ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಸಿಬಿಐ ಆಗ್ಬೋದು ಇದನ್ನು ಬಳಸ್ಕೊಂಡು ಒಂದು ರೀತಿಯಲ್ಲಿ ಅದರ ವಿರೋಧಿಗಳನ್ನು ಮಟ್ಟ ಹಾಕ್ತಾ ಇದೆ ಅದರಲ್ಲಿ ನಮಗೇನು ಬೇಸರ ಇಲ್ಲ ಖಂಡಿತವಾಗಿಯೂ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡ್ಕೊಂಡಿರುವಂಥದ್ದು ಭ್ರಷ್ಟಾಚಾರದ ಮಾರ್ಗದಲ್ಲೇ ನಿನ್ನೆ ಮೊನ್ನೆ ಏನು ಇಡಿ ಯಾರ್ದೋ ಜಮೀರ್ ಅಹಮದ್ ಅನ್ನುವಂಥ ಕಾಂಗ್ರೆಸ್ ನಾಯಕನ ಮನೆ ಮೇಲೆ ದಾಳಿ ಮಾಡಿದ್ದು ರಾಜಕೀಯ ಪ್ರೇರಿತ ಅಂತೇಳಿ ಇವತ್ತಿನ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇತ್ಯಾದಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಬೊಂಬಡ ಬಜಾಯಿಸ್ತಾ ಇದ್ದರು ನಾವು ಇದೇ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ನಿಮ್ಮ ಭ್ರಷ್ಟಾಚಾರವನ್ನು ಬಿಜೆಪಿ ಬಯಲಿಗೆಳೆಯುತ್ತೆ ಎನ್ನುವುದಾದರೆ ಅದನ್ನು ಕರ್ನಾಟಕ ರಾಜ್ಯ ಸಮಿತಿ ಸ್ವಾಗತಿಸುತ್ತೆ ಇದು ಕೇವಲ ಪೊಲಿಟಿಕಲ್ ವೆಂಡೆಟ್ ಅಂತ ಅನ್ನುವಂಥ ಮಾತುಗಳನ್ನು ನೀವೇನು ಹೇಳ್ತಾ ಇದ್ದೀರಿ ಇದನ್ನು ದಯಮಾಡಿ ನಿಲ್ಲಿಸಿ ಇವರು ಬೆವರು ಸುರಿಸಿ ಸಂಪಾದಿಸಿರುವಂಥ ಹಣ ಅಲ್ಲ ಹಾಗಾಗಿ
ಕಾಂಗ್ರೆಸ್ ನವರಿಗೆ ಅಧಿಕಾರ ಸಿಕ್ಕಂತ ಕಾಲದಲ್ಲಿ ಬಿಜೆಪಿ ಅವರ ಭ್ರಷ್ಟಾಚಾರಗಳನ್ನು ಬಯಲಿಗೆಳಿಬೇಕು, ತನಿಖಾ ಸಂಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು, ಕೆಲಸ ಮಾಡಿಸಬೇಕು, ಮತ್ತೆ ಅವರನ್ನು ಜೈಲಿಗೆ ಕಳುಹಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗ್ರಹಿಸುತ್ತೆ. ನಿಮಗೆ ಸಿಕ್ಕಿದಂತ ಅವಕಾಶಗಳು ಇವತ್ತು ಇಡಿ ರಾಜ್ಯದ ಹಲವಾರು ಇಡಿ ದೇಶದ ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ನೀವು ಅಲ್ಲಿಯ ತನಿಖಾ ಸಂಸ್ಥೆಗಳನ್ನು ಬಳಸಿ ಬಿಜೆಪಿಯ ಭ್ರಷ್ಟ ರಾಜಕಾರಣಿಗಳು ಯಾರಿದ್ದಾರೆ, ಬಂಡರು ಯಾರಿದ್ದಾರೆ, ದುಷ್ಟರು ಯಾರಿದ್ದಾರೆ, ಅವರನ್ನು ಬೀದಿಗಳೆದು ಜೈಲು ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಇದು ಪ್ರಕೃತಿನೇ ತಾನು ತನ್ನ ಕೆಲಸವನ್ನು ನಿರ್ವಹಿಸುತ್ತೆ, ಅದಕ್ಕೆ ಬೇಕಾಗಿರುವಂಥ ಸಂದರ್ಭಗಳು ಒದಗಿ ಬರ್ತಾ ಇದ್ದಾವೆ ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪ್ರಾಮಾಣಿಕರು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ನಮ್ಮ ಮನವಿ ಏನಿದೆ, ಬೇಡಿಕೆ ಏನಿದೆ, ಈ ಬೇಡಿಕೆಗೆ ಸ್ಪಂದಿಸಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಲಕ್ಷಾಂತರ ಜನ ಮುಂದಿನ ದಿನಗಳಲ್ಲಿ ಬರ್ತಾರೆ. ಹಾಗಾಗಿ ನೀವು ಇವತ್ತೇ ರಾಜಕಾರಣವನ್ನ ಬಿಟ್ಟು ತೊಲಗಿ ಬಿಡಿ ದಯಮಾಡಿ. ನಾವು ಇಡೀ ರಾಜ್ಯದ ಜನಗಳಿಗೆ ಅಭಿಮಾನವನ್ನ ಆತ್ಮಾಭಿಮಾನವನ್ನ ಆತ್ಮಶಕ್ತಿಯನ್ನ ಕೊಟ್ಟು ನಿಮ್ಮ ಭ್ರಷ್ಟಾಚಾರವನ್ನ ಬೀದಿಗೆಳಿಸುವ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿದ್ದರೆ ನೀವು ಇಡೀ ರಾಜ್ಯದ ಜನಗಳ ಎದುರುಗಡೆ ನಗೆಪಾಟಲಿಗೆ ಈಡಾಗ್ತೀರಿ ಎನ್ನುವಂತಹ ಸಂದೇಶವನ್ನು ಕೂಡ ಈ ಜಾಥಾ ಇಡೀ ರಾಜ್ಯದ ಜನಗಳ ಎದುರುಗಡೆ ಇಡ್ತಾ ಹೋಗುತ್ತೆ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಕರ್ನಾಟಕ ರಾಜ್ಯದ ಜನ ಈ ಯಾತ್ರೆಯನ್ನ ದಯಮಾಡಿ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಭ್ರಷ್ಟ ರಾಜಕಾರಣಿಗಳನ್ನ ಪಾಪ ಅವರಿಗೆ ನಮ್ಮಂತಹ ರಾಜಕೀಯ ಪಕ್ಷಗಳು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅಂತ ಬಯಸುವಂತಹ ರಾಜಕೀಯ ಪಕ್ಷಗಳು ಕೊಡುವಂತ ಕರೆ ಅವರನ್ನ ರಾಜಕಾರಣದಿಂದ ತೊಲಗಿಸುತ್ತೆ ಅಂತ ಅನ್ನುವಂತಹ ವಿಶ್ವಾಸ ನಮಗಿಲ್ಲ. ಆದರೆ ಅದನ್ನ ಮಾಡಲಿಕ್ಕೆ ನಿಮ್ಮ ಕೈನಲ್ಲಿ ಅವಕಾಶಗಳು ಮತ್ತೆ ಅಧಿಕಾರಗಳಿದ್ದಾವೆ. ಇವುಗಳನ್ನು ನೀವು ದಯಮಾಡಿ ಬಳಸಿ ಈ ಭ್ರಷ್ಟ ರಾಜಕಾರಣಿಗಳನ್ನ ಅವರಾಗವರೇ ರಾಜಕಾರಣವನ್ನು ಬಿಟ್ಟು ಓಡಿ ಹೋಗುವಂತಹ ಸಂದರ್ಭವನ್ನ ನೀವು ಸೃಷ್ಟಿ ಮಾಡಬೇಕು. ಅದು ಸಾಧ್ಯ ಆಗುವಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜೊತೆಯಲ್ಲಿ ನೀವು ಸಹಭಾಗಿತ್ವವನ್ನು ಕೊಟ್ಟಾಗ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೂಗೇನಿದೆ ಇವತ್ತು, ಭ್ರಷ್ಟರೇ ರಾಜಕಾರಣವನ್ನು ಬಿಟ್ಟು ತೊಲಗಿ ಎನ್ನುವಂತ ಈ ಕೂಗಿಗೆ ನೀವು ಧ್ವನಿಯಾಗಿಸಿ ಇದನ್ನ ಒಂದು ರಣದುಂದುಬಿಯಾಗಿ ಮೆರೆಸುವ ಮೊಳಗಿಸುವ ಕೆಲಸವನ್ನ ಕರ್ನಾಟಕ ರಾಜ್ಯದ ಜನ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ದಯಮಾಡಿ ಮುಂದಿನ ದಿನಗಳಲ್ಲಿ 31 ದಿನಗಳ ಪರ್ಯಂತ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲೂ ನಡೆಯುವ ಈ ಜಾಥಾ ಏನಿದೆ, ಈ ಜಾಥಾದ ಜೊತೆಯಲ್ಲಿ ನಿಮಗೆ ಸಾಧ್ಯವಾದ ಎಡೆಯಲ್ಲೆಲ್ಲ ಸಾಧ್ಯವಾದ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನೀವು ಸಹಭಾಗಿತ್ವ ಕೊಡಿ. ಅದು ನಿಮ್ಮ ತನು ಮನ ಧನ ಯಾವುದೇ ಆಗ್ಬೋದು. ತನು ಅಂದ್ರೆ ನೇರವಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಪೇಜ್ ಅನ್ನು ನೋಡಿದ್ರೆ ನಾವು ನಮ್ಮ ವೇಳಾಪಟ್ಟಿ ಎಲ್ಲಿದೆ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇವರು ಮಾಡ್ತಾ ಇರುವಂತಹ ಕೆಲಸ ಮತ್ತೆ ಇವರು ನೀಡ್ತಾ ಇರುವಂತಹ ಸಂದೇಶ ಸರಿಯಾಗಿದೆ, ಇದು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಅನ್ನುವಂಥದ್ದು ನಿಮ್ಮ ಒಳಗಡೆ ಇದ್ರೆ ಖಂಡಿತವಾಗಿ ನಮ್ಮ ಜೊತೆಯಲ್ಲಿ ಒಂದು ದಿನ ಎರಡು ದಿನ ನೀವು ಸೈಕಲ್ ಸ್ಕೂಟರ್ ಜಾಥಾದಲ್ಲಿ ನೀವು ದಯಮಾಡಿ ಬರಬೇಕು. ಮನದ ಸಹಾಯ ನೀವು ಇರುವ ಕಡೆಯಲ್ಲೇ ನಾವಿವತ್ತೇನು ಮಾತಾಡ್ತಾ ಇದೀವಿ, ಇಡೀ ರಾಜ್ಯಾದ್ಯಂತ ಜಾಥಾದ ಪ್ರಚಾರ ಏನಿದೆ, ಈ ಜಾಥಾದ ಪ್ರಚಾರವನ್ನು ನೀವು ಕುಳಿತಲ್ಲೇ ಮಾಡಲಿಕ್ಕೆ ಅವಕಾಶ ಇದೆ. ದಯಮಾಡಿ ಈ ವಿಚಾರ ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪುವಂತಹ ರೀತಿಯಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಜೊತೆಯಲ್ಲಿ ನೀಡ್ತೀವಿ ಅಂತ ಅನ್ನುವಂಥದ್ದಾದ್ರೆ ಇದನ್ನ ಈ ವಿಚಾರಗಳನ್ನು ಶೇರ್ ಮಾಡಿದ್ರ ಮುಖಾಂತರ ಇಡೀ ರಾಜ್ಯದ ಮೂಲೆ ಮೂಲೆಗೆ ನೀವು ತಲುಪಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಧನದ ಸಹಾಯ ಅಂತ ಅನ್ನುವಂಥದ್ದಾದ್ರೆ ನಾವು ಈ ಭ್ರಷ್ಟ ರಾಜಕಾರಣಿಗಳು ದುಷ್ಟ ರಾಜಕಾರಣಿಗಳಿಂದ ಪಡಿತಾ ಇರುವಂತಹ ಲಂಚದ ಹಣವನ್ನು ತಂದು ಜನಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು ಮತವನ್ನು ಖರೀದಿ ಮಾಡ್ತಾ ಇರುವಂಥದ್ದು ಸಂವಿಧಾನ ಬಾಹಿರವಾದದ್ದು. ಇದು ಸಂವಿಧಾನಕ್ಕೆ ಎಸಗ್ತಾ ಇರುವಂತಹ ಘೋರ ಅಪರಾಧ. ಹಾಗಾಗಿ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಜನ ನಿಮಗೆ ಧನ ಸಹಾಯ ನೀಡಿ ನಾವು ಜನಗಳ ದೇಣಿಗೆಯಿಂದ ನಾವು ರಾಜಕಾರಣವನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ. ಪಕ್ಷದ ಪ್ರಚಾರ ಆಗ್ಬೋದು, ಉಳಿದ ರಾಜಕೀಯ ಚಟುವಟಿಕೆಗಳಾಗ್ಬೋದು, ಭ್ರಷ್ಟ ರಾಜಕಾರಣಿಗಳನ್ನು ಜೈಲಿಗೆ ಕಳುಹಿಸಲಿಕ್ಕೆ ಬೇಕಾಗಿರುವಂತಹ ಕಾನೂನಾತ್ಮಕವಾದಂಥ ಸಮರವನ್ನು ಮಾಡೋದಕ್ಕೆ ಸಂದರ್ಭದಲ್ಲಿ ನಮಗೆ ಬೇಕಾಗುವಂತಹ ಹಣಕಾಸಿನ ಸಹಾಯ ಆಗ್ಬೋದು, ಮತ್ತೆ ರಚನಾತ್ಮಕ ಕೆಲಸಗಳಾಗ್ಬೋದು, ಇಂಥ ಎಲ್ಲ ಕೆಲಸಗಳನ್ನು ಮಾಡುವಾಗ ನೀವು ನಿಮ್ಮ ಸಹಾಯ ನಮಗೆ ಧನ ಸಹಾಯ ಬೇಕಾಗುತ್ತೆ. ದಯಮಾಡಿ ಧನ ಸಹಾಯ ಅಂದ್ರೆ 100 ಕೋಟಿ 1000 ಕೋಟಿ ಇರುವಂತಹ ಜನಗಳ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳಿಂದ ನಾವು ಹಣವನ್ನು ನಾವು ಪಡೀಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ಒಂದು ದಿನ ಸೇದುವಂತಹ ಬೀಡಿ ಸಿಗರೇಟು, ಒಂದು ದಿನ ನೀವು ಮದ್ಯಪಾನಕ್ಕೆ ಅಂತ ಬಳಸುವಂತಹ ಒಂದು ದಿನದ ಹಣ
ನೀವು ಯಾವುದೋ ಭಿಕ್ಷುಕರಿಗೆ ನೀಡುವಂತ ಹಣ ಯಾಕೆಂದ್ರೆ ನೀವು ಭಿಕ್ಷುಕರಿಗೆ ನೀಡಿರುವಂತ ಹಣವನ್ನು ನಮಗೆ ಕೊಟ್ಟರೆ ಕೂಡ ಮುಂದಿನ ದಿನಗಳಲ್ಲಿ ಆ ಭಿಕ್ಷುಕರ ಬದುಕನ್ನು ಹಸನ ಮಾಡುವಂತ ಕೆಲಸವನ್ನ ನಾವು ಮಾಡುತ್ತೇವೆ ಹಾಗೆ ಯಾವುದೋ ದೇವಸ್ಥಾನಗಳಿಗೆ ತೆಗೆದುಕೊಂಡು ಹೋಗಿ ನೀವು ಹುಂಡಿಗೆ ಹಾಕುವಂತ ಹಣವನ್ನ ನಮಗೆ ಕೊಡಿ ನಿಮ್ಮ ಮಕ್ಕಳ ಮದುವೆ ಮಾಡೋದಕ್ಕೆ ನೀವು ದೊಡ್ಡದಾಗಿ ಏನು ಖರ್ಚು ಮಾಡ್ತಾ ಇದ್ದೀರಾ ಈ ದುಷ್ಟ ರಾಜಕಾರಣಿಗಳು ಯಶಸ್ಸು ಅಂದ್ರೆ ದೊಡ್ಡದು ಅಂತ ಯಾವುದನ್ನ ತೋರಿಸ್ತಾ ಇದ್ದಾರೆ ಅದಲ್ಲ ಅದನ್ನ ಈ ರಾಜ್ಯದ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಅನ್ನುತ್ತಾ ಮಾತಾಡ್ತಾ ಇರುವಂತ ನಮ್ಮಂತವರಿಗೆ ಆ ದೇಣಿಗೆಯನ್ನ ಅದರಲ್ಲಿ ಒಂದಂಶವನ್ನ ನಮಗೆ ಕೊಡಿ ಅದರ ಮುಖಾಂತರ ನೀವು ಧನದ ಸಹಾಯವನ್ನ ಮಾಡಬಹುದಾಗಿರುತ್ತೆ ಇದು ಕರ್ನಾಟಕ ರಾಜ್ಯದ ಜನಗಳಿಗೆ ನಾವು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡೋದೇನಂದ್ರೆ ಇದು ಕರ್ನಾಟಕ ರಾಜ್ಯ ಕರ್ನಾಟಕ ರಾಷ್ಟ್ರ ಸಮಿತಿ ಕಳೆದ 2 ವರ್ಷಗಳಲ್ಲಿ ನೂರಾರು ಸಾವಿರಾರು ರಾಜಕಾರಣಿಗಳು ಅಧಿಕಾರಿಗಳ ಎದೆಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಕಂಪನವನ್ನ ಹುಟ್ಟಿಸಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಅಂತ ಅಂದ್ರೆ ಅವರ ಎದೆಯಲ್ಲಿ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನದ ಭಾಸವಾಗ್ತಾ ಇದೆ ಇದು ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಏನಿದೀವಿ ಇದು ಲಕ್ಷಾಂತರ ಜನಗಳು ಆಗ್ತಾರೆ ಅವರ ಪಾಲಿಗೆ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಒಂದು ಆನೆಗೆ ಸಿಂಹ ಸ್ವಪ್ನದಲ್ಲಿ ಬಂದಾಗ ಯಾವ ರೀತಿ ಗಡಗಡ ನಡೆಯುತ್ತೋ ಅದೇ ರೀತಿಯಲ್ಲಿ ಭ್ರಷ್ಟ ರಾಜಕಾರಣಿಗಳು ಮತ್ತೆ ದುಷ್ಟ ಅಧಿಕಾರಿಗಳು ನಡೆಯಬೇಕಾದಂತ ಸಂದರ್ಭವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲಿ ನಿರ್ಮಿಸುತ್ತೆ ಅನ್ನುವಂತ ನಂಬಿಕೆಯನ್ನು ನೀವು ಇಟ್ಕೊಳ್ಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಇರುವಂತವರು ಕೇವಲ ಕಾರ್ಯಕರ್ತರಲ್ಲ ಚೀನಾದ ಗಡಿನಲ್ಲಿ ಪಾಕಿಸ್ತಾನದ ಗಡಿನಲ್ಲಿ ಹಗಲು ರಾತ್ರಿ ಎನ್ನುದೇನೆ ಬಿಸ್ತು ಮಳೆ ಚಳಿ ಎನ್ನುದೇನೆ ಹಗಲು ರಾತ್ರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತ ಸೈನಿಕರ ರೀತಿಯಲ್ಲೇ ಈ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುವಂತ ಬದ್ಧತೆಯನ್ನ ಕಾಳಜಿಯನ್ನ ಹೊಂದಿರುವಂತ ದೇಶನಿಷ್ಠೆಯನ್ನ ಹೊಂದಿರುವಂತ ನಾಡಪ್ರೇಮವನ್ನ ಹೊಂದಿರುವಂತ ಸೈನಿಕರು ಸೈನ್ಯಾಧಿಪತಿಗಳು ದಂಡಾಧಿಪತಿಗಳು ಅಂತ ಅನ್ನುವಂತದ್ದನ್ನ ನಾವು ಅವರಿಗೆ ತೋರಿಸಿಕೊಡಲಿದ್ದೇವೆ ಹಾಗಾಗಿ ದಯಮಾಡಿ ಕರ್ನಾಟಕ ರಾಜ್ಯದ ಜನ ನಮ್ಮ ಜೊತೆನಲ್ಲಿ ನಿಲ್ಲಬೇಕು ಇವತ್ತು ದುಷ್ಟರ ವಿರುದ್ಧ ಭ್ರಷ್ಟರ ವಿರುದ್ಧ ನಾವು ಸಾರಲಿಕ್ಕೆ ಹೊರಟಿರುವಂತ ಸಂಘರ್ಷ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಎಸಗಲಿರುವಂತ ಘರ್ಷಣೆ ಇದು ನಭೂತೋನ ಭವಿಷ್ಯತೆ ಅನ್ನುವಂತ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಅನ್ನುವಂತ ಮಾತನ್ನ ಬಹಳ ಆತ್ಮವಿಶ್ವಾಸದಿಂದ ಅಷ್ಟೇ ವಿನಯದಿಂದ ನಾವು ನಿಮ್ಮ ಎದುರುಗಡೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಹೊರಟಿರುವಂತ ಜಾಥಾ ಚಾರಿತ್ರಿಕವಾದದ್ದು ಐತಿಹಾಸಿಕವಾದದ್ದು ಕಳೆದ 79 ವರ್ಷಗಳ ಹಿಂದೆ ನಡೆದಿರುವಂತ ಫಿಟ್ ಇಂಡಿಯಾ ಮೂಮೆಂಟ್ ಮುಂದಿನ 5 ವರ್ಷಗಳಲ್ಲಿ ಇಡೀ ದೇಶವನ್ನ ಯಾವ ರೀತಿಯಲ್ಲಿ ಪ್ರಭಾವಿಸಿತ್ತು ಅದೇ ರೀತಿಯಲ್ಲಿ ಇಡೀ ರಾಜ್ಯ ಮತ್ತು ದೇಶದ ರಾಜಕಾರಣವನ್ನ ಇವತ್ತಿನ ಜಾಥಾ ಪ್ರಭಾವಿಸುತ್ತೆ ಅನ್ನುವಂತ ಆತ್ಮವಿಶ್ವಾಸದ ಜೊತೆಯಲ್ಲಿ ನಾವು ನೂರಾರು ಜನ ನಮ್ಮ ಈ ಜಾಥಾದಲ್ಲಿ ಭಾಗವಹಿಸುತ್ತಾರೆ ದಯವಿಟ್ಟು ಶಿಕಾರಿಪುರದ ಜನಗಳಿಗೆ ಇಲ್ಲಿ ಎಷ್ಟು ಜನ ಕೇಳ್ಸುತ್ತಾ ಇದ್ರೋ ಬಿಡ್ತಾ ಇದ್ರೋ ಗೊತ್ತಿಲ್ಲ ನೀವು ಕೇಳ್ಕೊಳ್ಬೇಕು ದಯಮಾಡಿ ಇಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಇರಬಹುದು ಅವರ ಪಕ್ಷ ಇರಬಹುದು ಅವರ ಪರವಾಗಿ ನಾವು ಬಹಿರಂಗವಾಗಿ ಮಾತನಾಡೋದಕ್ಕೆ ನಮಗೆ ಭಯ ಇದೆ ಅನ್ನುವಂತ ಕಾರಣಕ್ಕೆ ನೀವು ಮಾತಾಡದೆ ಹೋದ್ರೆ ಅವರು ಅವರ ಕುಟುಂಬಗಳ ಆಸ್ತಿಪಾಸ್ತಿಯನ್ನು ಅವರು ಯಾವ ಮಟ್ಟದಲ್ಲಿ ಎಷ್ಟು ಪ್ರಪೋರ್ಷನಲ್ಲಿ ಹೆಚ್ಚಿಸಿಕೊಂಡ್ರೋ ಅದೇ ರೀತಿಯಲ್ಲಿ ನಿಮ್ಮ ಬದುಕು ಉದಾರ ಆಗಿದವ ಅನ್ನೋದನ್ನ ನೀವು ಕೇಳ್ಕೊಳ್ಬೇಕು ಪ್ರಶ್ನೆ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಅಂತ ದುಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಾವು ಬೆಂಬಲವಾಗಿ ನಿಲ್ಲೋದಿಲ್ಲ ಅನ್ನುವಂತ ಸಂಕಲ್ಪವನ್ನು ನೀವು ಮಾಡಬೇಕು ಇದೇ ಸಂದರ್ಭದಲ್ಲಿ ಶಿಕಾರಿಪುರ ಯಡಿಯೂರಪ್ಪನವರ ತವರು ಕ್ಷೇತ್ರ ಅವರಿಗೆ ನಾನು ಇದೇ ಸಂದರ್ಭದಲ್ಲಿ ಒಂದು ಮನವಿಯನ್ನ ಮಾಡುತ್ತೇನೆ ಯಡಿಯೂರಪ್ಪನವರೇ ನೀವು ಹಲವಾರು ಪಾದಯಾತ್ರೆಗಳು ಸೈಕಲ್ ಜಾಥಾಗಳು ಹಲವಾರು ಹೋರಾಟಗಳನ್ನು ರೈತ ಪರವಾಗಿ ನೀವು ರೂಪಿಸಿದ್ರಿ ಹಸಿರು ಸಾಲನ್ನ ಹಾಕಿಕೊಂಡು ನೀವು ವಿಧಾನಸೌಧದಲ್ಲಿ ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಿ ಆದರೆ ಇವತ್ತು ನಿಮ್ಮ ಸರ್ಕಾರ ನಿಮ್ಮನ್ನ ಇವತ್ತು ಒಂದು ರೀತಿಯಲ್ಲಿ ಆಟದ ಬೊಂಬೆ ರೀತಿಯಲ್ಲಿ ಬಳಸುತ್ತಿರುವಂತ ಕೇಂದ್ರ ಸರ್ಕಾರ ಇವತ್ತು ರೈತರ ಮರಣ ಶಾಸನವನ್ನ ಬರೆದಿದೆ ಆದರೆ ದಲ್ಲಾಳಿಗಳ ಜೊತೆನಲ್ಲಿ ಕಾರ್ಪೊರೇಟ್ ಕುಳಗಳ ಜೊತೆನಲ್ಲಿ ಮಾತಾಡಿಕೊಂಡು ಶಾಸನವನ್ನ ರೂಪಿಸಿದ ಸರ್ಕಾರ ರೈತನ ನೋವನ್ನ ಆಲಿಸೋದಕ್ಕೆ ಮುಂದಾಗಲಿಲ್ಲ ಮುಂದಾಗಬೇಕು ಹಾಗಾಗಿ ನೀವು ನಿಮ್ಮನ್ನ ನೀವು ಮಾಡಿರುವಂತ ಯಾವ ಹೋರಾಟವನ್ನು ಗೌರವಿಸುತ್ತೇನೆ ನಿಮ್ಮನ್ನ ಒಂದು ರೀತಿಯಲ್ಲಿ ಫುಟ್ಬಾಲ್ ತರ ಕಾಲ್ಸೆಂಡಿನ ರೀತಿಯಲ್ಲಿ ಕಿತ್ತು ಬಿಸಾಡಿದಂತ ನಿಮ್ಮ ಬಿಜೆಪಿ ಪಕ್ಷದ ಅಲ್ಲಿ ಯಾರಿದ್ದಾರೆ ನಿಮ್ಮ ದಿಲ್ಲಿಯ ದಂಡನಾಯಕರು ಮತ್ತು ದೊರೆಗಳು ಅವರಿಗೆ ಸೆಟ್ ಹೊಡೆಯುವಂತ ಕೆಲಸವನ್ನ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನಗಳಿಗೆ ಅವರ ಆತ್ಮಾಭಿಮಾನಕ್ಕೆ ಆಗಿರುವಂತ ಧಕ್ಕೆಯನ್ನು ಸರಿಪಡಿಸುವಂತ
ಕೆಲಸವನ್ನು ನಿಮ್ಮ ಇಳಿಗಾಲದಲ್ಲಾದರೂ ನೀವು ಮಾಡಿದ್ರೆ ಮಾತ್ರ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ನಾನು ಇಲ್ಲಿ ಮುಂದೆ ಮಾಡಬೇಕಾಗುತ್ತೆ. ಅದರಲ್ಲಿ ಇಡೀ ಇತಿಹಾಸದ ಒಬ್ಬ ವಿಫಲ ನಾಯಕನಾಗಿ ಕಳನಾಯಕನಾಗಿ ನೀವು ದಾಖಲೆ ಆಗ್ತೀರಿ ಅಂತ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನಿಮಗೆ ಇದೆ ಶಿಕಾರಿಪುರದಲ್ಲಿ ನಿಂತುಕೊಂಡು ಹೇಳ್ತಾ ಇರೋ ಮಾತನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಿಂಬಾಲಕರು ನಿಮ್ಮ ಬಂಧುಗಳು ಯಾರಾದರೂ ಇದನ್ನ ಗಮನಿಸಬಹುದು ನಿಮಗೆ ತಲುಪಿಸಲಿ ಅನ್ನುವಂತ ಕಾರಣಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಹೇಳಿ ಮುಂದಿನ ದಿನಗಳಲ್ಲಿ ಯಾವ ಕಾರಣಕ್ಕೂ ಭ್ರಷ್ಟಾಚಾರದಿಂದ ಮಾಡಿರುವಂತ ಹಣವನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ, ಭ್ರಷ್ಟಾಚಾರವನ್ನ ನಡೆಸೋದಕ್ಕೆ ಆಗೋದಿಲ್ಲ. ತಂತ್ರಜ್ಞಾನದ ಕಾರಣದಿಂದ ಅವರು ಮಾಡಿರುವಂತ ಆಸ್ತಿಯನ್ನ ಅವರ ಸುಖಲೋಲಪತೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನ್ನ ಅದಿನ ಕಣ್ಣಿಂದ ಕಂಡುಹಿಡಿದು ಅದನ್ನೆಲ್ಲವನ್ನ ಮುಂದಿನ ದಿನಗಳಲ್ಲಿ ಕಕ್ಕಿಸುತ್ತೆ. ಪ್ರಾಮಾಣಿಕವಾದಂತ ರೀತಿಯಲ್ಲಿ ದುಡಿದಿರುವಂತಹ ಜನಗಳನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಗೌರವಿಸುತ್ತೆ. ಅಂತ ವಾತಾವರಣ ನಿರ್ಮಿಸುವಲ್ಲಿ ನಿಮ್ಮ ಮಕ್ಕಳದು ಪಾತ್ರ ಇರಲಿ. ಅವರ ನಡೆ ನುಡಿಗಳು ಇದುವರೆಗೂ ಏನಾದರೂ ತಪ್ಪಾಗಿದ್ರೆ ಅದನ್ನ ತಿದ್ದಿಕೊಂಡು ಇಡೀ ಜಗತ್ತನ್ನು ಕಟ್ಟುವ ನಿಟ್ಟಲ್ಲಿ ನಿಮ್ಮ ಮಕ್ಕಳ ಆಲೋಚನೆಗಳಿರಲಿ ಎನ್ನುವಂತ ಒಂದು ಒಳ್ಳೆಯ ಮಾತನ್ನ ಕಿವಿ ಮಾತನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಹೇಳ್ತಾ ಇರುವಂತದ್ದನ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು ಅಂತ ಕೇಳಿಕೊಂಡು ಕರ್ನಾಟಕ ರಾಜ್ಯದ ಜನಗಳಿಗೆ ಈ ಎಲ್ಲ ವಿಚಾರವನ್ನ ತಿಳಿಸ್ತಾ ದಯವಿಟ್ಟು ಇದನ್ನು ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಸಂದೇಶವನ್ನು ತಲುಪಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡ ಭುವನೇಶ್ವರಿ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ನಮಸ್ಕಾರ. ಭ್ರಷ್ಟರೇ, ರಾಜಕಾರಣ ಬಿಟ್ಟು ತಲೆಗೆ. ಭ್ರಷ್ಟರೇ, ರಾಜಕಾರಣ ಬಿಟ್ಟು ತಲೆಗೆ. ಭ್ರಷ್ಟರೇ, ರಾಜಕಾರಣ ಬಿಟ್ಟು ತಲೆಗೆ. ಪ್ರೇಮಿಗಳೇ, ರಾಜಕಾರಣಕ್ಕೆ ಬನ್ನಿ, ಮುಂದೆ ಬನ್ನಿ. ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ರಾಜಕಾರಣ ಬಿಟ್ಟು ತಲೆಗೆ, ರಾಜಕಾರಣ ಬಿಟ್ಟು ತಲೆಗೆ. ನಮಸ್ಕಾರ ಬಂಧುಗಳ. ಯಾತ್ರೆ ಈಗ ಹಾನಗಲ್ ಕಡೆಗೆ ಹೊರಟಿದೆ. ಇದೀಗ ನಾವು ಮಾಡಿದ್ದು ಶಿಕಾರಿಪುರದಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಲಿಂಗೇಗೌಡರು ಮಾತಾಡಿದ್ದು. ಬಂಧುಗಳೇ, ನಮ್ಮ ಪ್ರಯಾಣ ಹಾನಗಲ್ ಕಡೆಗೆ. ಇವತ್ತಿನ ಪ್ರಯಾಣ ನಮ್ಮ ಜೊತೆ ಎಲ್ಲ ಸಾಕು ಸಾಕು. ಅಲ್ಲಿ ಕಾಲು ಕೊಡಿತು ನೋಡಿದ್ರ, ಕಾಲು ಕೊಡಿತು. ಹಾಂ ಸರ್, ವಿಡಿಯೋ ಮಾಡಿ ಅಥವಾ ಯಾರು ಗಾಡಿ ಓಡಿಸ್ತೀರಿ? ಅಲ್ಲ, ಅವರೇ ಓಡಿಸ್ತಾರಂತೆ. ಬ್ಯಾಗ್ ತೆಗೆದು ಮುಂದಕ್ಕೆ ಹಾಕಬಿಡಿ, ಬ್ಯಾಗ್ ಮುಂದಕ್ಕೆ ಹಾಕಬಿಡಿ. ಹೋಗಿ ಈಗ ಆ ಕಡೆಗೆ. ಹಾಂ, ಇಲ್ಲ ಇಲ್ಲ, ಕಿಕ್ಕು ನಿಧಾನಕ್ಕೆ ಹೋಗಿ. ಹಾಂ, ಬರ್ತೀರಾ? ಒಳ್ಳೇದಾಗಲಿ, ಸಿಗೋಣ. ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಬಂಧುಗಳೇ, ಶಿಕಾರಿಪುರದಿಂದ ಮುಂದೆ ಹೋಗ್ತಾ ಇದ್ದೀವಿ. ನಿಧಾನ ಕೊಡ್ಸಿ, ಇಲ್ಲಾಂದರೆ ನಾವು ಬೀಳ್ತೀವಿ ಇಲ್ಲಿಂದ. ಬ್ಯಾಲೆನ್ಸ್ ಇರಲ್ಲ. ಅಲ್ಲ, ನನಗೆ ಬ್ಯಾಲೆನ್ಸ್ ಇರಲ್ಲ. ಹಾಂ, ಇಲ್ಲಿ ಬೇರೆ ಕೈನಲ್ಲಿ. ಜಯವಾಗಲಿ. ನಿಧಾನ ಒಂದು ಸ್ವಲ್ಪ ಕಾರ್ ಹೋಗ್ಬಿಡಲಿ ಆ ಕಡೆಗೆ, ಕಾರ್ ಹೊರಗಡೆ ಹೋಗ್ಬಿಡ. ಹಾಂ, ನಿಧಾನ, ಸ್ಲೋ ಸ್ಲೋ. ಬಂಧುಗಳೇ, ಶಿಕಾರಿಪುರ ಯಡಿಯೂರಪ್ಪನವರ ಸ್ವಕ್ಷೇತ್ರ ನೋಡಿ. ಯಡಿಯೂರಪ್ಪನವರ ಖಾಸಗಿ ಬಸ್ ನಿಲ್ದಾಣ. ಆ ಕ್ಷೇತ್ರದಲ್ಲಿ ಇವತ್ತು ನಿಧಾನಕ್ಕೆ ಹೋಗಿ, ಹಾಂ ಫಾಲೋ ಮಾಡಿ, ನಿಧಾನಕ್ಕೆ ಹೋಗಿ. ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಇವತ್ತು ಯಾತ್ರೆಯಲ್ಲಿ ಲೋಟ್ ಕಡಿನಲ್ಲಿ ಬರ್ತಾ ಇದ್ದಾರೆ.
ಜೊತೆ ನಲ್ಲಿ ಓಬಳೇಶಪ್ಪ ಇದ್ದಾರೆ, ಗಜೇಂದ್ರ ಗೌಡ ಇದ್ದಾರೆ. ಒಂದು ನಿಮಿಷ ಸ್ಲೋ ಮಾಡ್ಕೊಳ್ಳಿ. ಇರಿ ಇರಿ, ಹಾಂ ಹಾಂ ನಡ್ರಿ ಸರ್. ಹಾಂ ಹೋಗಿ ಸರ್. ಹ್ಞೂ ಮುಂದೆ ಹೋಗಿ ಸರ್. ಧನ್ಯವಾದ. ನಾವೆಲ್ಲ ನೋಡ್ತಾ ಇದ್ರಿ, ನಾವು ಶಿಕಾರಿಪುರ ಬಿಟ್ಟು ಹಾನಗಲ್ ಕಡೆ ಹೊರಟಿದ್ದೀವಿ. ನೀವೆಲ್ಲ ಶೇರ್ ಮಾಡ್ತಾ ಇರಿ ದಯವಿಟ್ಟು. ನೀವು ಮತ್ತೆ ಮತ್ತೆ ಕರಿತಾ ಇರ್ತೀವಿ, ನಾವು ಬರಬೇಕು. ನೀವು ಬಂದು ಈ ಕಾರ್ಯಕ್ರಮನ ಯಶಸ್ಸುಗೊಳಿಸ್ಬೇಕು. ನಾವು ಹೊರಟಿರುವಂಥದ್ದು ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ ಎಂಬ ಕಾರ್ಯಕ್ರಮ, ಹಾಗೆಯೇ ಪವಿತ್ರ ಪ್ರಾಮಾಣಿಕ ರಾಜಕಾರಣಕ್ಕೆ ಮಹನೀಯರೇ ಬನ್ನಿ ಎಂಬುದು ನಮ್ಮ ಪಕ್ಷದ ಧ್ಯೇಯ ವಾಕ್ಯ. ಈ ಸಂದರ್ಭದಲ್ಲಿ ನಾವು ಈಸೂರಿನ ಏನು ಕೇಂದ್ರ ಇತ್ತು, ಸ್ವತಂತ್ರ ಪೂರ್ವದಲ್ಲಿ ಸ್ವರಾಜ್ಯಕ್ಕಾಗಿ ಹೋರಾಡಿದಂತಹ ಈಸೂರು, ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬ ವಿಚಾರವಾಗಿ ಹೋರಾಡಿದಂಥ ಸ್ಥಳದಿಂದ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಹಿರೇಮಠರು ಹಾಗೂ ನಾಗಭೂಷಣ್ ಸಾಹಿತಿಗಳು, ಲೇಖಕರು, ಚಿಂತಕರು ಅವರ ಸಾನ್ನಿಧ್ಯದಲ್ಲಿ ಇವತ್ತು ಹೊರಟಿದೆ ನಮ್ಮ ಪ್ರಯಾಣ. ಬಂಧುಗಳೇ, ತಾವು ಕೂಡ ಈ ಪ್ರಯಾಣಕ್ಕೆ ಸಾಥ್ ಕೊಡ್ತೀರಾ ಅಂತ ತಿಳ್ಕೊಂಡು ನಿಮ್ಮ ತನು ಮನ ಧನ ಯಾವುದೇ ರೂಪದಲ್ಲಿ ಕೂಡ ನೀವು ನಮ್ಮ ಪಕ್ಷಕ್ಕೆ ದೇಣಿಗೆಯಾಗಿ ನೀಡ್ತಾ ಹೋಗ್ಬೋದು. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ವೀಕ್ಷಿಸುತ್ತಾ, ತಾವು ವೀಕ್ಷಣೆ ಮಾಡ್ತಾ ಮತ್ತೆ ತಮ್ಮ ಬಂಧು ಬಾಂಧವರಿಗೆ ಆ ವಿಚಾರವನ್ನು ತಲುಪಿಸೋದಕ್ಕೆ ಶೇರ್ ಮಾಡ್ತಾ, ಏನಾದರೂ ನಮ್ಮಲ್ಲಿ ತಪ್ಪು ನಡೆ ನುಡಿ ಕಂಡು ಬಂದರೆ ಹಾಗೂ ನಮಗೇನಾದರೂ ಹೇಳೋದಿದ್ರೆ ನೀವು ಮೆಸೇಜ್ಗಳನ್ನ ಮಾಡ್ತಾ ಸಂದೇಶಗಳನ್ನು ಕಳಿಸ್ತಾ ದಯಮಾಡಿ ಮುಂದಿನ ಸ್ಥಿತಿಗತಿ ಹೇಗಿರಬೇಕು, ನಮ್ಮ ರಾಜ್ಯ ಹೇಗೆ ನಡಿಬೇಕು, ಯಾವ ದಿಕ್ಕಿನ ಹತ್ರ ಸಾಗಬೇಕು ಅನ್ನೋದನ್ನು ನೀವು ಕೂಡ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನಿಮಗೆ ಇದು ನಿಮ್ಮ ರಾಜ್ಯ, ನಿಮ್ಮದೇ ಪಕ್ಷ, ನಿಮ್ಮ ಜನರಿಂದನೇ ಸ್ಥಾಪಿತವಾದಂಥ ಪಕ್ಷ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಆ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವೆಲ್ಲ ಒಂದು ಒಳ್ಳೆಯ ಯೋಚನೆ ಇಟ್ಟು ತಮಗೆ ಹೇಗೆ ಇರಬೇಕು ಅನ್ನುವಂಥ ಕನಸಿದೆ, ನಾಡು ಹೇಗೆ ಕಟ್ಟಬೇಕು, ಯಾವ ರೀತಿಯಲ್ಲಿ ಆಲೋಚನೆ ನಿಮ್ಮಲ್ಲಿದೆ ಅನ್ನೋದನ್ನು ಹೇಳ್ತಾ ಹೋದರೆ ನಮ್ಮ ನಾಡು ನಾವು ಕೂಡ ಅದೇ ರೀತಿಯಲ್ಲಿ ಸಾಗ್ತೀವಿ. ಆ ಸಾಗೋ ಸಂದರ್ಭದಲ್ಲಿ ನಿಮ್ಮ ಬಾಂಧವ್ಯಗಳು ಉತ್ತಮವಾಗಿರಲಿ ಅನ್ನುವುದೇ ನಮ್ಮ ಉದ್ದೇಶ. ಈ ಭ್ರಷ್ಟರನ್ನು ರಾಜಕಾರಣದಿಂದ ತೊಲಗಿಸ್ತಾ ಮುಕ್ತಿ ಮಾಡ್ತಾ
ಒಂದು ಒಳ್ಳೆಯ ರಾಜಕಾರಣಕ್ಕೋಸ್ಕರ ನಮ್ಮ ಎಲ್ಲರ ವಿಚಾರವನ್ನು ಇಟ್ಕೊಂಡು ಹೊರಟಿರುವಂತ ಕರ್ನಾಟಕ ರಾಷ್ಟ್ರ ಸಮಿತಿಗೆ ನಮ್ಮ ಮಕ್ಕಳ ಭವಿಷ್ಯದ ಚಿಂತನೆ ಇರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೀವೆಲ್ಲ ಹಾರೈಸ್ತೀರಾ ಅಂತ ನಂಬಿಕೊಂಡು ಬಂದುಗಳೇ ನಿಮಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇರುವಂತ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಈ ಜೆಸಿಬಿ ಪಕ್ಷಗಳು ನಾವು ನಮ್ಮ ಪಕ್ಷ ಕಾಂಗ್ರೆಸ್ ನಮ್ಮ ಪಕ್ಷ ಬಿಜೆಪಿ ನಮ್ಮ ಪಕ್ಷ ಜನತಾ ದಳ ಅಂತ ನಾವು ಇದುವರೆಗೂ ಏನು ನಡ್ಕೋತಾ ಇದ್ರಿ ನಡ್ಕೊಳ್ತಾ ಇದ್ವಿ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಬಿಟ್ಟು ಒಂದು ನಮಗಾಗೇ ಇರುವಂತ ಸಾಮಾನ್ಯ ಜನರ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನೋದನ್ನು ತಿಳ್ಕೊಂಡು ಈ ಮುಂದಿನ ದಿನಗಳಿಗೆ ನಾವು ಮಾಡಬೇಕಾಗಿರುವಂತ ಕರ್ತವ್ಯನ ಮಾಡೋಣ ಈ ಪಕ್ಷ ಏನಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದು ಮುಂದಿನ ಮಕ್ಕಳ ಭವಿಷ್ಯದ ಕರ್ನಾಟಕವನ್ನು ರೂಪಿಸಲು ಹೊರಟಿರುವಂತಹ ಪಕ್ಷ ಯಾರೇ ಏನೇ ಹೇಳ್ಬೋದು ಎಲ್ಲರೂ ಹೇಳ್ತಾ ಇದ್ದಾರೆ ಪಾದಯಾತ್ರೆ ಹೊರಟಂಥವರು ಪಾದಯಾತ್ರೆ ಹೊರಡದಂಥವರು ಆದರೆ ಅವರು ಏನು ಮಾಡಲಿಲ್ಲ ಭ್ರಷ್ಟಾಚಾರನ ನಿಲ್ಲಿಸಲಿಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳು ತಾವು ತಮ್ಮ ಕರ್ತವ್ಯವನ್ನು ಯಾರು ಕೆಲಸ ಮಾಡಬೇಕಾಗಿತ್ತು ನಾಡಿಗೋಸ್ಕರ ಅವರು ಕೆಲಸ ಮಾಡಲಿಲ್ಲ ಅವರೆಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡರು ರಾಜಕಾರಣಕ್ಕೆ ಬಂದಂಥ ಜನ ಭ್ರಷ್ಟಾಚಾರವನ್ನೇ ಅತಿ ಹೆಚ್ಚು ಮೈಗೂಡಿಸ್ಕೊಂಡು ತಾವು ಈ ನಾಡಿಗೆ ಏನು ಕೊಡಬೇಕಾಗಿತ್ತು ಕೊಡುಗೆ ಆ ಕೊಡುಗೆಗೆ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರು ಆದರೆ ಇನ್ನು ಮುಂದೆ ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಹೇಗೆ ಹೊರಟಿದ್ದಾರೆ ನಾಡನ್ನು ಸುತ್ತಲಿಕ್ಕೆ ನಾಡಿನ ವಿಚಾರಗಳನ್ನು ನಾಡಿನ ಜನಗಳಿಗೆ ಈ ಭ್ರಷ್ಟಾಚಾರಿಗಳು ಮಾಡ್ತಾ ಇರುವಂತಹ ವಿಚಾರವನ್ನು ತಿಳಿಸ್ತಾ ನಿಂತಲ್ಲಿ ಕುಂತಲ್ಲಿ ಅವರಿಗೆ ಮನಮುಟ್ಟುವಂತೆ ಮಾಡ್ತಾ ಜನಗಳೇ ಎದ್ದೇಳಿ ಇದು ನಿಮ್ಮ ನಾಡು ನಿಮ್ಮ ಮಕ್ಕಳಿಗೋಸ್ಕರ ಇರುವ ನಾಡು ಆ ಮಕ್ಕಳಿಗೋಸ್ಕರ ಉಳಿಸ್ಕೋಬೇಕು ಅಂದರೆ ನೀವೆಲ್ಲ ದಯಮಾಡಿ ಎದ್ದು ನಿಂತ್ಕೋಬೇಕು ತಾವು ಭ್ರಷ್ಟಾಚಾರಿಗಳನ್ನು ದೂರ ಹಾಕಬೇಕು ಭ್ರಷ್ಟ ರಾಜಕಾರಣಿಗಳನ್ನು ದೂರ ಹಾಕಬೇಕು ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು ಭ್ರಷ್ಟರೇ ಪ್ರಾಮಾಣಿಕ ರಾಜಕಾರಣವನ್ನು ಬಿಟ್ಟು ತೊಲಗಿ ಎಂಬುದೇ ನಮ್ಮ ಇಂದಿನ ಸಂದೇಶವಾಗಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರದಲ್ಲಿ ತುಂಬ ಕೆಲಸ ಮಾಡ್ತಾ ಇದೆ ಬನ್ನಿ ಬಂಧುಗಳೇ ನೀವೆಲ್ಲ ನಮ್ಮ ಜೊತೆ ಇದ್ದೀರಾ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಬಂಧುಗಳು ನಾನು ಕೂಡ ನಿಮ್ಮನ್ನು ನೋಡ್ತಾ ಇದ್ದೀನಿ ನೀವು ಕಾಣಿಸ್ತಾ ಇದ್ದೀರಾ ನಿಮ್ಮದೇ ಪೇಜಿನ ನಿಮ್ಮ ಪ್ರೊಫೈಲ್ ಮುಖಾಂತರ ನೀವು ಬಂದು ಇಲ್ಲಿ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಶೇರ್ ಮಾಡ್ತಾ ಹೋಗಿ ನಮ್ಮ ಕಾರ್ಯಕ್ರಮ ಕ್ರಮಗಳು ಯಶಸ್ವಿ ಆಗಲಿ ಯಶಸ್ಸು ಆಗಬೇಕಾದ್ರೆ ಯಾರು ನೋಡೋರು ಇದ್ದಾರೆ ನೀವು ಎಷ್ಟು ನೋಡ್ತೀರಾ ಹಾಗೂ ಶೇರ್ ಮಾಡ್ತೀರಾ ಮತ್ತು ಲೈಕ್ ಮಾಡ್ತೀರಾ ಅದ್ರ ಮೇಲೆ ಕೂಡ ನಮ್ಮ ಈ ಕಾರ್ಯಕ್ರಮ ನಾಡಿನಾದ್ಯಂತ ಜನರಿಗೆ ತಿಳಿಯುತ್ತೆ ನಾವು ಮಾಡ್ತಾ ಇರುವ ಉದ್ದೇಶಗಳು ಜನರಿಗೆ ತಿಳಿಯುತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ರೀತಿಯಲ್ಲಿ